ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವು ಜಯಸ ಸುತ್ತೂರು ಕೆ ವಿ ಕೆಗೆ ಬಂದಿದ್ವಿಯಾಗಿತ್ತು. ಇಲ್ಲಿ ಬಂದು ಕೆ ವಿ ಕೆ ಬಗ್ಗಿನ ಪರಿಚಯವನ್ನು ಮಾಡ್ಕೊಂಡಿದ್ವಿಯಾಗಿತ್ತು, ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದೇ ರೀತಿ ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ಈ ಇಲ್ಲಿನ ಕೆ ವಿ ಕೆಯಲ್ಲಿ ಮಣ್ಣು ವಿಜ್ಞಾನಿ ಆಗಿರುವಂತಹ ಡಾಕ್ಟರ್ ರಾಜಣ್ಣ ಅವರನ್ನು ಮಾತಾಡಿಸಿ ಈ ಮಣ್ಣು ಪರೀಕ್ಷೆಯಲ್ಲಿ ಅವರು ಏನೇನು ಮಾಡ್ತಾರೆ, ಮಣ್ಣನ್ನು ಸ್ಯಾಂಪಲನ್ನು ಯಾವ ರೀತಿ ತೊಗೊಬೇಕು, ಮಣ್ಣಿನ ಪರೀಕ್ಷೆಯಲ್ಲಿ ಯಾವ್ಯಾವ ಅಂಶದ ಪರೀಕ್ಷೆಯನ್ನು ಮಾಡ್ತಾರೆ, ಅದು ಕಡಿಮೆ ಇದ್ದರೆ ಏನು ಮಾಡಬೇಕು, ಹೆಚ್ಚಿದ್ರೆ ಏನು ಮಾಡಬೇಕು, ಅದು ಕರೆಕ್ಟಾಗಿ ಯಾಕೆ ಇರಬೇಕು, ಅದರ ಮಹತ್ವಗಳೇನು ಅನ್ನೋದ್ರ ಬಗ್ಗೆ ಕೇಳಿ ತಿಳ್ಕೊಂಡು ಬರೋಣ. ಸೊ ಈ ದಿನ ರೈತರು ಮಣ್ಣು ಪರೀಕ್ಷೆ ಮಾತ್ವ ಮಣ್ಣನ್ನು ಏನಕ್ಕೆ ಪರೀಕ್ಷೆ ಮಾಡಿಸ್ಬೇಕು, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನೇನು, ಸೊ ಯಾವ್ಯಾವ ಪೋಷಕಾಂಶ ನಾವು ರೈತರಿಗೆ ಬೆಳೆಗೆ ಒದಗಿಸ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸ್ತಕ್ಕಂಥದ್ದು, ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಅರಿತು ಅದರ ಆಧಾರದ ಮೇಲೆ ರಸಗೊಬ್ಬರ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಮಣ್ಣಿನ ಮಾದರಿಯನ್ನು ಹೇಗೆ ತಗೋಬೇಕು, ಎಷ್ಟು ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾದ್ರೆ ಮೂರು ಉದ್ದೇಶ ಇಟ್ಕೊಂಡು ಮಣ್ಣು ಪರೀಕ್ಷೆ ಮಾಡ್ತಾ ಹೋಗ್ತೀವಿ. ಮೊದಲನೇದು ಮಣ್ಣಲ್ಲಿರ್ತಕ್ಕಂಥ ರಸಸಾರ ನೋಡ್ತಕ್ಕಂಥದ್ದು, ಫಸ್ಟ್ ಬರ್ತಕ್ಕಂಥದ್ದೇ ಮಣ್ಣಿನ ರಸಸಾರ ಎಷ್ಟಿದೆ, ಎಷ್ಟಿದ್ರೆ ಬೆಳೆ ಆರೋಗ್ಯವಾಗಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಎರಡನೇದು ಆ ಮಣ್ಣಲ್ಲಿರ್ತಕ್ಕಂಥ ಲವಣಾಂಶ ನೋಡ್ತಕ್ಕಂಥದ್ದು ಅಥವಾ ಅದರಲ್ಲಿರ್ತಕ್ಕಂಥ ಪೋಷಕಾಂಶ ನೋಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಮೂರನೇದು ಆ ಪೋಷಕಾಂಶನ ಆಧಾರದ ಮೇಲೆ ಸೊ ಏನೇನು ಕೊಡಬೇಕು ಅಂತ, ಜಿಪ್ಸಮ್ ಎಷ್ಟು ಕೊಡಬೇಕಾಗ್ತದೆ, ಅಮೆಂಡ್ಮೆಂಟ್ ಅಂತ ನಾವು ಹೇಳ್ತೀವಿ, ಮಣ್ಣಿಗೆ ಒದಗಿಸ್ತಕ್ಕಂಥ ಸುಧಾರಕಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದನ್ನು ಎಷ್ಟು ಕೊಡಬೇಕು ಅನ್ನೋ ಒಂದು ಮೂರು ಉದ್ದೇಶ ಇಟ್ಕೊಂಡು ನಾವು ಒಂದು ಮಣ್ಣು ಪರೀಕ್ಷೆ ಮಾಡ್ತಾ ಹೋಗ್ತೀವಿ. ಸೊ ಮಣ್ಣನ್ನು ಎಷ್ಟು ವರ್ಷಕ್ಕೆ ಒಂದ್ಸರಿ ಪರೀಕ್ಷೆ ಮಾಡಿಸ್ಬೇಕು ಅಂತ ನಾವು ರೈತರಿಗೆ ಹೇಳಬೇಕಾಗ್ತದೆ. ಸೊ ಮೊದಲನೇದಾಗಿ ಮಳೆಯಾಶ್ರಯ ಜಮೀನಾದರೆ ಸುಮಾರು 4-5 ವರ್ಷಕ್ಕೆ ಒಂದ್ಸರಿ ಪರೀಕ್ಷೆ ಮಾಡಿದರೆ ಸಾಕಾಗ್ತದೆ. ಏಕೆ ಅಂದರೆ ಮಳೆಯಾಶ್ರಯದಲ್ಲೇ ಬರ್ತಕ್ಕಂಥ ಬೆಳೆಗಳು ಅಥವಾ ಬೆಳೀತಕ್ಕಂಥ ಬೆಳೆಗಳು ಹೆಚ್ಚಾಗಿ ಒಂದು ಪೋಷಕಾಂಶನ ಮಣ್ಣಿಂದ ತಗೊಳ್ಳಿಕ್ಕೆ ಆಗಲ್ಲ, ಆದಷ್ಟು ಪೋಷಕಾಂಶ ಮಣ್ಣಲ್ಲೇ ಬಿಡ್ತಾ ಹೋಗ್ತದೆ. ಸೊ ಇಳುವರಿಲೂ ಅಷ್ಟೇ, ನಾವು ನಿಗದಿತ ಇಳುವರಿಗಿಂತ ಎಷ್ಟು ಇಳುವರಿ ಬರುತ್ತೆ ಅದರಲ್ಲೇ ನಾವು ತೃಪ್ತಿ ಪಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸೊ ಹಾಗೆಯೇ ನೀರಾವರಿ ಬೆಳೆಗಳು ಅಂದರೆ ಅಧಿಕ ಇಳುವರಿ ಕೊಡ್ತಕ್ಕಂಥ ಬೆಳೆಗಳು ಅಂತ ನಾವು ಹೇಳ್ತೀವಿ, ಅಥವಾ ವಾಣಿಜ್ಯ ಬೆಳೆಗಳು ಅಂತ ನಾವು ಹೇಳ್ತೀವಿ, ಕಬ್ಬಾಗ್ಬೋದು, ಭತ್ತ ಆಗ್ಬೋದು, ಬಾಳೆ ಆಗ್ಬೋದು, ಹಿಪ್ಪುನೇರಳೆ ಆಗ್ಬೋದು, ಈ ಥರ ಬೆಳೆಗಳಾದರೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶ ಏರಳವ ತಗೊಳ್ತಕ್ಕಂಥದ್ದು ಇಳುವರಿ ಜಾಸ್ತಿ ಕೊಡ್ತಕ್ಕಂಥದ್ದು. ಎಕ್ಸಾಂಪಲ್ ಕಬ್ಬು ಆದರೆ 100-110 ಟನ್ ಬೆಳೀತಕ್ಕಂಥದ್ದು, ಭತ್ತ ಆದರೆ 25-30 ಕ್ವಿಂಟಲು, ಸೊ ಈ ಥರ ಬಾಳೆ ಆದರೆ 20-25 ಟನ್ ಬೆಳೀತಕ್ಕಂಥದ್ದು. ಸೊ ಹೆಚ್ಚಾಗಿ ಪೋಷಕಾಂಶ ತಗೊಳೋದ್ರಿಂದ ಆ ಒಂದು ಮಣ್ಣಿಗೆ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಒಂದು ಬೆಳೆ ಆದ ನಂತರ ಮುಂದಿನ ಬೆಳೆಗೆ ನಾವು ರಸಗೊಬ್ಬರ ನಿರ್ವಹಣೆ ಮಾಡಬೇಕು ಅಂದರೆ ಪರೀಕ್ಷೆ ಮಾಡಿಸಿ ಮಣ್ಣಲ್ಲಿ ಎಷ್ಟು ಪೋಷಕಾಂಶ ಉಳಿದಿದೆ, ನಾವು ಮತ್ತೆ ಎಷ್ಟು ಕೊಡಬೇಕಾಗುತ್ತೆ, ನಾವೊಂದು ಉತ್ತಮ ಇಳುವರಿ ಪಡೆಯಬೇಕಾದ್ರೆ ಪೋಷಕಾಂಶ ಎಷ್ಟನ್ನು ಒದಗಿಸ್ಬೇಕು ಅಂತ ನಾವು ಆ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವೊಂದು ಈ ಒಂದು ಇದನ್ನು ಮಾಡಬೇಕಾಗ್ತದೆ. ಸೊ ಹಾಗೆಯೇ ಮಣ್ಣಿನ ಮಾದರಿಯನ್ನು ತಗೋಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು, ನಾವು ಮಣ್ಣು ಮಾದರಿ ಹೇಗೆ ತೆಗಿಬೇಕು, ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ವಹಿಸ್ಬೇಕು ಅಂತ ನಾವು ನೋಡಿದ್ರೆ ಆ ಮುನ್ನೆಚ್ಚರಿಕೆ ಕ್ರಮ ವಹಿಸೋದ್ರಲ್ಲಿ ಮೊದಲನೇದಾಗಿ ಆ ಮಣ್ಣಿನ ಮಾದರಿನ ಸಂಗ್ರಹಿಸ್ಬೇಕಾಗಬೇಕಾರೆ ಮಣ್ಣಿನ ಒಂದು ಬದುಗಳ ಪಕ್ಕದಲ್ಲಿ ಒಂದು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬಾರ್ದು. ಏಕೆಂದರೆ ಬದುಗಳ ಪಕ್ಕದಲ್ಲಿ ತಿರುಗಾಡ್ತಿರುತ್ತೆ, ವೆಹಿಕಲ್ ಓಡಾಡ್ತಿರುತ್ತೆ, ಗಟ್ಟಿಯಾಗಿರುತ್ತೆ, ಅಲ್ಲಿ ಬೇರುಗಳು ಸಾರವಾಗಿ ಬೆಳವಣಿಗೆ ಆಗಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಆ ಮಣ್ಣು ಮಾದರಿಯನ್ನು ಬದುಗಳ ಪಕ್ಕದಲ್ಲಿ ತೊಗೋಬಾರ್ದು. ಅದು ಬಿಟ್ಟರೆ ಎರಡನೇದು ಗೊಬ್ಬರದ ಗುಂಡಿಗಳಿರುತ್ತೆ, ಗೊಬ್ಬರವನ್ನು ಲಾಟ್ ಮಾಡಿರ್ತಾರೆ, ಆ ಗೊಬ್ಬರದ ಗುಂಡಿಗಳಲ್ಲಿ ಆ ಮಣ್ಣಿನ ಮಾದರಿಯನ್ನು ತಗೋಬಾರ್ದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮರಗಳ ಬುಡದಲ್ಲಿ, ಸೊ ಮರಗಳಿದ್ದರೆ ಆ ಮರಗಳ ಬುಡದಲ್ಲಿ ಒಂದು ಮಣ್ಣು ಮಾದರಿಯನ್ನು ತಗೋಬಾರ್ದು. ಯಾಕೆಂದರೆ ಕಾರ್ಬನ್ ಜಾಸ್ತಿ ಇರತಕ್ಕಂಥ ಸಂದರ್ಭ, ಈಗ ಯೂಶ್ವಲಿ ಏನಾಗುತ್ತೆ ಆ ಮರದ ಎಲೆಗಳೆಲ್ಲ ಉದುರ್ತಕ್ಕಂಥದ್ದು ಅದೆಲ್ಲ ನಾವು ನೋಡಿರ್ತೀವಿ. ಸೊ ಆವಾಗ ಕಾರ್ಬನ್ ಜಾಸ್ತಿ ಇರತಕ್ಕಂಥದ್ದು ಸಂದರ್ಭದಲ್ಲಿ ಆ ಮರದ ಬುಡ ಬಿಟ್ಟು ಒಂದು 2 ಮುಂದಕ್ಕೆ ಹೋಗಿ ಆ ಒಂದು ಮಣ್ಣು ಮಾದರಿಯನ್ನು ಸಂಗ್ರಹಿಸ್ಬೇಕಾಗತ್ತೆ. ನಾಲ್ಕನೇದು ಎಲ್ಲಿ ನಮಗೆ ನೀರು ನಿಂತಿರತಕ್ಕಂಥ ಜಾಗ, ಇಳಿಜಾರಿದ್ದು ಆ ನೀರು ನಿಂತಿರತಕ್ಕಂಥ ಜಾಗದಲ್ಲಿ ನಾವೊಂದು ಆ ಮಣ್ಣು ಮಾದರಿಯನ್ನು
ತಗೋಬಾರ್ದು. ಸೊ ಹಾಗಾಗಿ ಒಂದು ನಾಲ್ಕು ಮುನ್ನೆಚ್ಚರಿಕೆ ಕ್ರಮಗಳಿಟ್ಟುಕೊಂಡು ಮಣ್ಣು ಮಾದರಿಯನ್ನು ತಗೋಬೇಕಾಗುತ್ತೆ. ಸುಮಾರು 10-15 ಜಾಗದಲ್ಲಿ ತಗೋಬೇಕಾಗ್ತದೆ. ಸೊ ಒಂದು 4-5 ಎಕರೆ ಪ್ರದೇಶ ಇದ್ದರೆ ಕಪ್ಪು ಮಣ್ಣು ಇರಬೇಕು ಅಥವಾ ಕೆಂಪು ಮಣ್ಣು ಇರಬೇಕು. ಅಂಥ ಮಣ್ಣಲ್ಲಿ 4-5 ಕಡೆ ಅಥವಾ ಮಿನಿಮಮ್ ಅಂದರೆ 10-12 ಕಡೆ ನಾವು ತಗೊಂಡು ಅಷ್ಟು ಮಣ್ಣನ್ನು ಒಂದು ಕಡೆ ಮಿಕ್ಸ್ ಮಾಡಿ ಅದರಲ್ಲಿ ಒಂದು 200 ಗ್ರಾಮ್ ಪರೀಕ್ಷೆಗೆ ತಗೋಬೇಕಾಗ್ತದೆ. ಸೊ ಆ ಒಂದು 200 ಗ್ರಾಮ್ ಪರೀಕ್ಷೆ ತೊಗೊಂಡ ನಂತರ ಅದಕ್ಕೆ ರೈತರ ಹೆಸರು, ತಂದೆ ಹೆಸರು, ಸರ್ವೆ ನಂಬರು, ಆಮೇಲೆ ಹಿಂದೆ ಏನು ಬೆಳೆ ಬೆಳೆದಿದ್ರಿ, ಈಗ ಏನು ಬೆಳೆ ಬೆಳೀತೀರ, ಅಷ್ಟನ್ನು ಅದರಲ್ಲೇ ಮೆನ್ಷನ್ ಮಾಡಿ ಆ ಒಂದು ಮಣ್ಣನ್ನು ಪರೀಕ್ಷೆಗೆ ನಾವು ತಗೋಬೇಕಾಗ್ತದೆ. ಸೊ ಈಗ ತಗೊಂಡಂಥ ಮಣ್ಣನ್ನು ನಾವು ಪರೀಕ್ಷೆ ಮಾಡಿದಾಗ ಏನೇನಿದೆ ಅಂತ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ರಸಸಾರ ನೋಡ್ತೀವಿ, ರಸಸಾರ ಎಷ್ಟಿದೆ ಅಂತ. ಸ್ವಲ್ಪ ರಸಸಾರ ಉತ್ತಮವಾಗಿರ್ತಕ್ಕಂಥ ಮಣ್ಣು, ಆರೋಗ್ಯ ಇರತಕ್ಕಂಥ ಮಣ್ಣು, ಎಲ್ಲ ಬೆಳೆನೂ ಬೆಳೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಣ್ಣು ಅಂದರೆ 6.5-7.5 ಇದ್ದರೆ ಅಂಥ ಮಣ್ಣು ತುಂಬ ಉತ್ಕೃಷ್ಟವಾಗಿದೆ, ತುಂಬ ಚೆನ್ನಾಗಿದೆ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. 6.5ಕ್ಕಿಂತ ಕಡಿಮೆ ಇದ್ದರೆ ರಸಸಾರ ಅಂಥ ಮಣ್ಣನ್ನು ಉಳಿ ಮಣ್ಣು ಅಂತ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಸೊ ಉಳಿ ಮಣ್ಣಲ್ಲಿ ಏನೇನು ಬೆಳೆ ಬೆಳಿಬೋದು, ಆ ಉಳಿ ಮಣ್ಣನ್ನು ಹೇಗೆ ಪರಿವರ್ತನೆ ಮಾಡ್ಬೋದು ಅಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದು ಬಿಟ್ಟರೆ ನೆಕ್ಸ್ಟ್ ಕ್ಯಾಟಗರಿ ಬರ್ತಕ್ಕಂಥದ್ದು 7.5-8.5 ಬರ್ತಕ್ಕಂಥದ್ದು, ಅದನ್ನು ಚೌಳು ಮಣ್ಣು ಅಥವಾ ಸಲೈನ್ ಸಾಯಿಲ್ ಅಂತ ನಾವು ಕ್ಯಾಟಗರಿ ಮಾಡ್ತೀವಿ. ಅದನ್ನು ಅಷ್ಟೇ, ಇದಕ್ಕೂ ರಿಕ್ಲೇಮೇಷನ್ ಮಾಡಿ ಇದನ್ನು ಸಹ ಚೇಂಜ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನೊಂದು ಸಬ್ ಕ್ಯಾಟಗರಿ ನಾವು ನೆಕ್ಸ್ಟ್ ಮಾಡ್ತಕ್ಕಂಥದ್ದು 8.5ಕ್ಕಿಂತ ಜಾಸ್ತಿ ಇರತಕ್ಕಂಥದ್ದು ರಸಸಾರ, ಅಲ್ಕಲೈನ್ ಸಾಯಿಲ್ಸ್ ಅಥವಾ ಕ್ಷಾರ ಮಣ್ಣು ಅಂತ ಕರೀತಾರೆ. ಲೋಕಲ್ಲು ರೈತರು ಕರಿತಕ್ಕಂಥದ್ದು ಕರ್ಲು ಮಣ್ಣು ಅಂತಲೂ ಸ್ವಲ್ಪ ರೈತರು ನಾಡು ನುಡಿಲಿ ಕರಿತಾ ಹೋಗ್ತಾರೆ. ಇವು 4 ಕ್ಯಾಟಗರಿ ಮಣ್ಣಲ್ಲಿ ಸೊ ನಾವು ಪರಿವರ್ತನೆ ಮಾಡಿ ಬೆಳೆಯನ್ನು ಮಾಡಬೇಕಾಗ್ತದೆ. ಅಂದರೆ ಉತ್ತಮ ಕ್ಯಾಟಗರಿ ಬರ್ತಕ್ಕಂಥದ್ದು 6.5-7.5. ಅದು ಬಿಟ್ಟರೆ ಉಳಿ ಮಣ್ಣು ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, 6.5ಕ್ಕಿಂತ ಕಡಿಮೆ ಇರತಕ್ಕಂಥದ್ದು, ಅದನ್ನು ಉಳಿ ಮಣ್ಣು ಅಂತ ನಾವು ನೋಡಿದ ತಕ್ಷಣ ಹೇಳಲಿಕ್ಕಾಗಲ್ಲ, ಅದನ್ನು ಲ್ಯಾಬಿ ತಂದು ಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು. ಅಂಥ ಸಂದರ್ಭದಲ್ಲಿ ಆ ಉಳಿ ಮಣ್ಣಿಗೆ ನಾವು ಹೆಚ್ಚಾಗಿ ಏನಕ್ಕೆ ಉಳಿ ಮಣ್ಣಾಗುತ್ತೆ ರೈತರ ಜಮೀನು ಅಂತ ನಾವು ನೋಡ್ತಾ ಹೋದರೆ ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶ, ಸಪೋಸ್ ಕುಶಾಲನಗರ ಅಥವಾ ಈ ಕಡೆ ಮಡಿಕೇರಿ ಭಾಗದಲ್ಲಿ ಸುಮಾರು 1.5 ಸಾವಿರ ಮಿಲಿಮೀಟರ್ ರೈನ್ಫಾಲ್ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲದೂ ಲೀಚಾಗಿ ಮಣ್ಣಲ್ಲಿ ಕರಗಿ ಆ ನೀರಲ್ಲಿ ಹೋಗ್ಬಿಡುತ್ತೆ, ಎಲ್ಲ ಮಣ್ಣಿಂದ ಹೊರಗಡೆಗೆ ಬಂದುಬಿಡುತ್ತೆ. ಅಂದರೆ ಹೆಚ್ಚಾಗಿ ಸುಣ್ಣ ಕರಗ್ತಕ್ಕಂಥದ್ದು ನೀರಲ್ಲಿ, ಸೊ ಕರಗಿ ಹೊರಗಡೆಗೆ ಬಂದುಬಿಟ್ರೆ ಅವೆರಡೂ ಒಂದು ಕೊರತೆ ಶುರುವಾದರೆ ಆ ಮಣ್ಣು ಕಾಲಕ್ರಮೇಣ ಏನಾಗುತ್ತೆ, ಉಳಿ ಮಣ್ಣಾಗಿ ಪರಿವರ್ತನೆ ಆಗುತ್ತೆ. ಉಳಿ ಮಣ್ಣು ಅಥವಾ ಆಸಿಡ್ ಸಾಯಿಲ್ ಪರಿವರ್ತನೆ ಆಗುತ್ತೆ. ಅವರು ಹೆಚ್ಚಾಗಿ ಆಗ್ತಕ್ಕಂಥದ್ದು ಸುಣ್ಣನಾಗ್ತಾ ಹೋಗ್ತಾರೆ. ಅವರು ಸುಣ್ಣದಲ್ಲಿ 4 ಥರದ್ದು ಸುಣ್ಣ ಇದೆ. ಒಂದು ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತೀವಿ, ಇನ್ನೊಂದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತೀವಿ, ಇನ್ನೊಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತೀವಿ, CaOH2 ಅಂತ. ಅವು ಮೂರು ಬಿಟ್ಟರೆ 4ನೇದು ಡೋಲಮೇಟ್ ಅಂತ ಕರಿತೀವಿ. ಅಂದರೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬನೇಟು, CaMgCO3 2H2 ಅಂತೀವಿ, ಅದರ ಡೋಲಮೇಟು. ಆ ಡೋಲಮೇಟನ್ನು ಹಾಕ್ತಕ್ಕಂಥದ್ದು ಭಾಳ ಉತ್ತಮವಾದ್ದು. ಸೊ ಈ 4 ಸುಧಾರಕಗಳನ್ನ ಹಾಕ್ಬೇಕಾದ್ರೆ ಉಳಿ ಮಣ್ಣಿಗೆ ಡೋಲಮೇಟು ಅತ್ಯುತ್ತಮ ಸುಧಾರಕ ಅಂತ ನಾವು ಹೇಳ್ತೀವಿ. ಏನಕ್ಕೆ ಅಂತಲೂ ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ. ಒಂದು ಡೋಲಮೇಟು ಅಂದರೆ ಉಳಿ ಮಣ್ಣಲ್ಲಿ ನಿಮಗೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎರಡೂ ಕಡಿಮೆ ಇರುತ್ತೆ, ಎರಡೂ ನೀರಲ್ಲಿ ಕರಗಿ ಹೊರಗಡೆ ಹೊಟ್ಟೋಗಿರುತ್ತೆ. ಈ ಡೋಲಮೇಟ್ ಹಾಕೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎರಡೂ ಸಪ್ಲಿಮೆಂಟ್ ಮಾಡ್ದಂಗೆ ಆಗುತ್ತೆ, ಅಂದರೆ ಮಣ್ಣಿಗೆ ಒದಗಿಸ್ದಂಗೆ ಆಗುತ್ತೆ. ಜೊತೆಗೆ pHನ ಜಾಸ್ತಿ ಮಾಡಬೇಕು, pHನ ರೈಸ್ ಮಾಡಬೇಕು. ಅದಕ್ಕೆ ನಾವು ಕಾರ್ಬೋನೇಟ್ ಅಂತ ಅದರಲ್ಲಿ ಇರುತ್ತೆ, CO3 ಅಂತ ಇರುತ್ತೆ, ಅದನ್ನು ಹಾಕೋದ್ರಿಂದ pHನ ಮೇಲಕ್ಕೆ ತಗೊಂಬರುತ್ತೆ. ಸೊ ಆರೋಗ್ಯ ಇರತಕ್ಕಂಥ pH ಇರತಕ್ಕಂಥದ್ದು, ಕೊರತೆ ಇರತಕ್ಕಂಥ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥದ್ದು ಎರಡೂ ಮಾಡೋದ್ರಿಂದ ಈ ಡೋಲಮೇಟು ಅತ್ಯುತ್ತಮ ಸುಧಾರಕ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇದನ್ನು ಅಷ್ಟೇ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಒದಗಿಸ್ಬೇಕಾಗುತ್ತೆ. ಇಷ್ಟೇ ಒದಗಿಸ್ಬೇಕು ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಮಣ್ಣಿನ ಪರೀಕ್ಷೆ ಮಾಡಿ ಉಳಿ ಮಣ್ಣಿನ ಆಧಾರದ ಮೇಲೆ ಒದಗಿಸ್ಬೇಕಾಗುತ್ತೆ. ಸಪೋಸ್ ಎಕ್ಸಾಂಪಲ್ಲು ಎಷ್ಟನ್ನು ಕೊಡಬೇಕು ಅಂತ ನಾವು ಹೇಳಿದ್ರೆ, ಸಪೋಸು ಒಂದು ಮಣ್ಣು ಉಳಿ ಮಣ್ಣಿದ್ರೆ 6-6.5 ಬರಬೇಕು ಅಂದರೆ ಸುಮಾರು 176 kg ಈ ಡೋಲಮೇಟನ್ನು ಒಂದು ಎಕರೆ ಪ್ರದೇಶಕ್ಕೆ ಕೊಡಬೇಕಾಗ್ತದೆ. ಆವಾಗ ಮಣ್ಣು ಸುಧಾರಿಸಂತ ಬರ್ತಕ್ಕಂಥದ್ದು. ಜೊತೆಗೆ ಈ ಉಳಿ ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನೇ ನಾವು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅವು ಸಹ ಈ ಉಳಿ ಮಣ್ಣಿಂದ ಪರಿವರ್ತನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಹಸಿರೆಲೆ ಗೊಬ್ಬರನ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಡಯಂಚ್ ಆಗ್ಬೋದು, ಸನ್ನೆಂಪ್ ಆಗ್ಬೋದು, ಹುರುಳಿ, ಅಲಸಂದೆ ಈ ಥರ ಬೆಳೆಗಳನ್ನು ಬೆಳೆದು ಆ ಮಣ್ಣಲ್ಲಿ ಸೇರಿಸೋದ್ರಿಂದ ಆ ಮಣ್ಣು ಕಾಲಕ್ರಮೇಣ ಆರೋಗ್ಯವಾಗಿರ್ತಕ್ಕಂಥ ಒಂದು ಹಂತವನ್ನು ತಲುಪ್ತಾ ಹೋಗುತ್ತೆ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು.
ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಫಾರ್ಮಿಲಿ ನರ್ಸರಿ ರೋಗ ವೈರಸ್ ನೆಮಟೋಡ್ ರಹಿತ ಪಣಿಯೂರು 1245 ತೇವಂ ಕಾಳುಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1 ಹೇಮಾವತಿ, C into R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಮೂಡಿಗೆರೆ, ಸಕಲೇಶ್ಪುರ, ನೆಲ್ಯಾಣಿ, ಏಲಕ್ಕಿ. ಜಾಯಕಾಯಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ನೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್. ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ. ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೆಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಕಲ್ಪತರು ನರ್ಸರಿ. ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಗೋಡಂಬಿ, ಅಪ್ಪೆ ಮಿಡಿ ಗಿಡಗಳು. ಬೀಜರಹಿತ ಹಲಸು, ಬಟರ್ಫ್ರೂಟ್, ಸೇಬು, ಮೆಕಿಡೇಮಿಯಾ, ಲಾಂಗನ್, ಲಕ್ಷ್ಮಣ ಫಲ ಇತ್ಯಾದಿ. ಶ್ರೀಗಂಧ, ರಕ್ತಚಂದನ, ಸಿಲ್ವರ್ ಓಕ್ ಮುಂತಾದ ಅರಣ್ಯ ಜಾತಿಗಳು. ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದ ಕಲ್ಪತರು ನರ್ಸರಿ, ತಾವರೆಕೊಪ್ಪ ಸಿಂಹಧಾಮ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು. ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು. ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಚೌಳ್ ಮಣ್ಣು ಅಥವಾ ಕ್ಷಾರ ಮಣ್ಣು. ಇವೆರಡು ಅಣ್ಣ ತಮ್ಮ ಇದ್ದಂಗೆ ಇವೆರಡೂ. ಒಂದು ಚೌಳ್ ಮಣ್ಣು ಬಂದ ತಕ್ಷಣ ನಾವು ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂದರೆ ನೆಕ್ಸ್ಟ್ ಕ್ಷಾರ ಮಣ್ಣಾಗಿ ಪರಿವರ್ತನೆ ಆಗ್ತಾ ಹೋಗುತ್ತದೆ. ಸೊ ಈ ಕ್ಷಾರ ಮಣ್ಣು ಅಥವಾ ಚೌಳ್ ಮಣ್ಣು ಅಂತ ನಾವು ನೋಡ್ತಾ ಹೋದರೆ ಇದಕ್ಕೆ ಹೆಚ್ಚಾಗಿ ನಾವು ಜಿಪ್ಸಮ್ಮನ್ನು ಕೊಡ್ತಾ ಹೋಗ್ತೀವಿ. ಇದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕಾಗುತ್ತೆ. ಜಿಪ್ಸಮ್ಮ 7.5-8.5-9 ಇರತಕ್ಕಂಥ ಪ್ರದೇಶದಲ್ಲಿ ಎಲ್ಲ ಪೋಷಕಾಂಶಗಳನ್ನು ತೊಗೊಳಲ್ಲ. ಸುಮಾರು 17 ಪೋಷಕಾಂಶ ಏನಿದ್ದಾವೆ ಅಷ್ಟು ಪೋಷಕಾಂಶನ ಮಣ್ಣು ತಗೊಳ್ಳಿಕ್ಕಾಗಲ್ಲ, ಬೆಳೆಗಳು ಸಿಗಲಿಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಈ ಮಣ್ಣನ್ನು ಪರಿವರ್ತನೆ ಮಾಡಬೇಕು ಅಂದರೆ ಜಿಪ್ಸಮ್ಮನ್ನು ಕೊಡಬೇಕಾಗುತ್ತೆ. ಜಿಪ್ಸಮ್ಮನ್ನು ಕೊಟ್ಟರೆ ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕು. ಜಿಪ್ಸಮ್ ಅಂದರೆ ದಟ್ ಈಸ್ ಕ್ಯಾಲ್ಸಿಯಂ ಸಲ್ಫೇಟ್ ಅಂತೀವಿ, Ca(SO4)2H2 ಅಂತ. ಈ ಕ್ಯಾಲ್ಸಿಯಂ ಸಲ್ಫೇಟ್ ಕೊಡೋದ್ರಿಂದ ಆ ಮಣ್ಣಲ್ಲಿ ಏನಾಗುತ್ತೆ, ಸಲ್ಫರ್ ಅಂಶ ಅಂದರೆ ಆಸಿಡ್ ಅಂಶ ಇರೋದ್ರಿಂದ ಈ ಒಂದು pHನ ಕಡಿಮೆ ಮಾಡ್ತಂಬಿಡುತ್ತೆ. pH ಕಡಿಮೆ ಆದ ನಂತರ ಮಣ್ಣಲ್ಲಿರೋ ಎಲ್ಲ ಪೋಷಕಾಂಶನ ಬೆಳೆ ತಗೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಸೊ ಹಾಗಾಗಿ ಈ ಜಿಪ್ಸಮ್ ಕೊಟ್ಟು ವ್ಯವಸಾಯ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಹೆಚ್ಚಾಗಿ ನಾವು ಈ ಕ್ಷಾರ ಮಂಡಲ ನೋಡ್ತಕ್ಕಂಥದ್ದು ಕಬ್ಬಿಣದ ಕೊರತೆ ನೋಡ್ತಾ ಹೋಗ್ತೀವಿ. ಬಾಳೆ ಆಗ್ಬೋದು, ಕಬ್ಬಾಗ್ಬೋದು, ಸುಳಿನಲ್ಲಿ ಬೆಳ್ಳಗೆ ಬರ್ತಾ ಹೋಗುತ್ತೆ.
ಸೊ ಬಾಳೆ ಅಥವಾ ಕಬ್ಬನ್ನು ನಾಟಿ ಮಾಡಿದ ನಂತರ 30-35-40 ದಿವಸ ನಂತರ ಸುಳಿ ಬೆಳ್ಳಗೆ ಬರ್ತಾ ಹೋಗುತ್ತೆ, ಅದು ನೇರವಾಗಿ ಕಬ್ಬಿಣದ ಕೊರತೆಯಿಂದಲೇ ಶುರುವಾಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ನೀವು ಫೆರಸ್ ಸಲ್ಫೇಟ್ ಆಗ್ಬೋದು, ಫೆರಸ್ ಇಡಿಟಿ ಆಗ್ಬೋದು, ನೀವು ಕೊಟ್ಟರೂ ಆ ಸಂದರ್ಭದಲ್ಲಿ ಪರಿವರ್ತನೆ ಆಗಲ್ಲ, ಟೆಂಪ್ರರಿ. ಸೊ ನೀವು ಏನು ಮಾಡಬೇಕು ಅಂದರೆ ಜಿಪ್ಸಮ್ ಕೊಡಬೇಕು. ಜಿಪ್ಸಮ್ ಕೊಟ್ಟರೆ ಪರ್ಮನೆಂಟ್ ಸೊಲ್ಯೂಷನ್ನು, ಆವಾಗ ಈ ಒಂದು ಕಬ್ಬಿಣದ ಅಂಶ ಮಣ್ಣಲ್ಲಿರ್ತಕ್ಕಂಥದ್ದು ತಗೊಳ್ತಾ ಹೋಗುತ್ತೆ. ಆವಾಗ ನೀವು ಫೆರಸ್ ಸಲ್ಫೇಟ್ ಇದನ್ನು ಮಣ್ಣಿಗೆ ಕೊಡ್ತಕ್ಕಂಥದ್ದು ಭಾಳ ಸೂಕ್ತ. ಸೊ ಇಂದು ಪೋಷಕಾಂಶ ಆಧಾರದ ಮೇಲೆ ನಾವೊಂದು ಮಣ್ಣನ್ನು ಸರಿಪಡಿಸ್ತಕ್ಕಂಥದ್ದು ಮಾಡ್ತಾ ಹೋಗ್ತೀವಿ. ಸೊ ನಾವು ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳು ನಾವು ನೋಡ್ತೀವಿ ಅಂತ ನೋಡಿದ್ರೆ, ಮೊದಲನೇದಾಗಿ ನೋಡ್ತಕ್ಕಂಥದ್ದು ನನಗೆ ಹೇಳ್ದಂಗೆ ರಸಸಾರ ನೋಡ್ತೀವಿ, ಅದು ಬಿಟ್ಟರೆ ಲವಣಾಂಶ ನೋಡ್ತೀವಿ, ಎರಡನೇದು ಉಪ್ಪಿನಂಶ ಎಷ್ಟಿದೆ ಅಂತ. ಉಪ್ಪಿನಂಶ ನಮಗೆ ಹೇಗೆ ಆಹಾರ ಸೇವಿಸ್ಬೇಕಾದ್ರೆ ಉಪ್ಪು ಜಾಸ್ತಿ ಇದ್ದರೂ ನಮಗೆ ಆಗಲಿಕ್ಕಿಲ್ಲ, ತಿನ್ನಲಿಕ್ಕಾಗಲ್ಲ, ಕಡಿಮೆ ಇದ್ದರೂ ತಿನ್ನಲಿಕ್ಕಾಗಲ್ಲ, ಒಂದೇ ಸಮಾನ ಅಂತರದಲ್ಲಿರಬೇಕು. ಸೊ ಆಗ ಈ ಮಣ್ಣಲ್ಲೂ ಅಷ್ಟೇ ಉಪ್ಪಿನಂಶ ನಮಗೆ 4 ಡೆಸಿಸೈಮನ್ಸ್ ಅಥವಾ 2 ಡೆಸಿಸೈಮನ್ಸ್ಗಿಂತ ಕಡಿಮೆ ಇದ್ದರೆ ಭಾಳ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ಉಪ್ಪು ಜಾಸ್ತಿ ಇದೆ ಅನ್ನೋದ್ರಿಂದ ಆ ಮಣ್ಣಲ್ಲಿ ಬೆಳೀಲಿಕ್ಕೆ ಕೆಲವು ಬೆಳೆಗಳನ್ನ ಆಗಲ್ಲ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಸಾವಯವ ಇಂಗಾಲ ಅಂತ ನೋಡ್ತೀವಿ, ಕಾರ್ಬನ್ ಅಂತ. ಸೊ ಆರ್ಗ್ಯಾನಿಕ್ ಕಾರ್ಬನ್ ಅಂತ ನೋಡ್ತೀವಿ, ಇದು ಭಾಳಷ್ಟು ಮುಖ್ಯವಾದ್ದು ಮಣ್ಣಲ್ಲಿ ಇಳುವರಿ ಪಡೀಲಿಕ್ಕೆ. ಇದು ಹೆಚ್ಚಿನ ಪಾತ್ರ ವಹಿಸ್ತಕ್ಕಂಥದ್ದು ಈ ಸಾವಯವ ಇಂಗಾಲ. ತುಂಬ ಜನ ಈಗ ಸಾವಯವ ಕೃಷಿ ಮಾಡ್ತೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಕ್ಕಂಥದ್ದು, ಇವರೆಲ್ಲ ಹೋಗ್ತಾ ಇರೋದು ಇದ್ರ ಬೇಸಿಸ್ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು. ಎಲ್ಲಿ 0.5ಗಿಂತ ಜಾಸ್ತಿ ಇರಬೇಕು ಸಾವಯವ ಇಂಗಾಲ, 0.5ಗಿಂತ ಜಾಸ್ತಿ ಇದ್ರೆ ಮಾತ್ರ ವ್ಯವಸಾಯ ಮಾಡಲಿಕ್ಕೆ ತುಂಬ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. 0.5ಕ್ಕಿಂತ ಕಡಿಮೆ ಇದ್ದರೆ ಈ ಒಂದು ಸಾವಯವ ಇಂಗಾಲ ಸರಿಪಡಿಸ್ಕೊಂಡು ವ್ಯವಸಾಯ ಮಾಡಲಿಕ್ಕೆ ಹೋಗು. ಇತ್ತೀಚೆಗೆ ನೀವು ನೋಡಿದಂಗೆ ಇಳುವರಿ ಎಲ್ಲ ಕಡಿಮೆ ಆಗ್ತದೆ. ಈಗ ಭತ್ತದ ಇಳುವರಿ 30 ಕ್ವಿಂಟಲಿದ್ದು 25 ಕ್ವಿಂಟಲು, 20 ಕ್ವಿಂಟಲು, 18 ಕ್ವಿಂಟಲಿಗೆ ಬರ್ತಾಯಿದೆ. ಆ ಮಣ್ಣಿನ ಪರೀಕ್ಷೆ ಮಾಡಿ ಸಾವಯವ ಇಂಗಾಲ 0.2-0.3 ಇದೆ. ಅಂದರೆ 0.5 ಇದ್ದರೆ ನಿಮಗೆ 25-30 ಕ್ವಿಂಟಲ್ ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಬಟ್ ಪ್ರತಿ ವರ್ಷ ಬೆಳೆ ಬೆಳೀತಾ ಇರ್ತಾರೆ, ಸಾವಯವ ಇಂಗಾಲ ಅಂದರೆ ಅದನ್ನು ಹೆಚ್ಚು ಮಾಡ್ತಕ್ಕಂಥ ಮಾರ್ಗನ ಅನುಸರಿಸೋದಿಲ್ಲ. ಅಂದರೆ ಹೇಗಪ್ಪ ಹೆಚ್ಚು ಮಾಡಬೇಕು ಅಂದರೆ, ಒಂದು ಕೊಟ್ಟಿಗೆ ಗೊಬ್ಬರ ಕೊಡ್ತಕ್ಕಂಥದ್ದು ಅಥವಾ ಎರೆಗೊಬ್ಬರವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಹಸಿರೆಲೆ ಗೊಬ್ಬರ, ಸೆಣಬಾಗ್ಬೋದು, ಡಯಂಚ್ ಆಗ್ಬೋದು, ಉರುಳಿ, ಅಲಸಂದೆ, ಈ ಥರ ಕ್ರಾಪನ್ನು ಬೆಳೆದು 45 ದಿವಸ ಹೂ ಆಗೋದಕ್ಕಿಂತ ಮೊದಲೇ ಮಣ್ಣಲ್ಲಿ ಸೇರಿಸ್ತಕ್ಕಂಥ ಒಂದು ಅಭ್ಯಾಸ ಇಟ್ಕೊಂಡ್ರೆ ಆ ಮಣ್ಣಲ್ಲಿ ಸಾವಯವ ಇಂಗಾಲ ಅಂಶ ವೃದ್ಧಿ ಆಗ್ತಾ ಹೋಗುತ್ತೆ, ಮಣ್ಣು ಆರೋಗ್ಯವಾಗಿರ್ತದ್ರಿಂದ ಇಳುವರಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಸಾವಯವ ಇಂಗಾಲ ಭಾಳ ಮುಖ್ಯ ಅಂತ ನಾವು ಹೇಳಬೇಕಾಗ್ತದೆ. ನಮ್ಮಲ್ಲಿ ಏನು ಎಲಿಮೆಂಟ್ಸ್ ಇದೆ, 17 ಪೋಷಕಾಂಶಗಳು ಏನಿದೆ, 17 ಪೋಷಕಾಂಶಗಳು ಬೆಳೆ ತಗೋಬೇಕು ಅಂದರೆ ಜೊತೆಗೆ ಸಾವಯವ ಇಂಗಾಲ ಇರಲೇಬೇಕು. ನಾವು ಬಾವಿಯಿಂದ ಅಗ್ದಿಂದ ನೀರನ್ನು ಎಳೆದಂಗೆ ಇಂಗಾಲ ಇದ್ದರೆ ಇಂಗಾಲ ಎಲ್ಲ ಎಲಿಮೆಂಟ್ಸನ್ನು ತಗೊಂಡು ಬೆಳೆಯ ಬೇರೆ ಬೇರೆ ಭಾಗಕ್ಕೆ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದು ಬಿಟ್ಟರೆ ನಮ್ಮ ನೆಕ್ಸ್ಟ್ ನೋಡ್ತಕ್ಕಂಥ ಸಾರಜನಕ ನೋಡ್ತೀವಿ. ಸಾರಜನಕದ್ದು ಎಷ್ಟಿದೆ, ಒಂದು ಆರೋಗ್ಯ ಇರತಕ್ಕಂಥ ಮಣ್ಣಲ್ಲಿ ಸಾರಜನಕ 120-227 ಕೆ ಜಿ ಇದ್ದರೆ ಅದು ಸಾರಜನಕದ ಅಂಶದಲ್ಲಿ ಆ ಮಣ್ಣು ಆರೋಗ್ಯವಿದೆ ಅಂತ ಡಿಕ್ಲೇರ್ ಮಾಡ್ತೀವಿ. ಸಪೋಸ್ ಕಡಿಮೆ ಇತ್ತು ಅಂತ ಇಟ್ಕೊಂಡ್ರೆ ಅದಕ್ಕೆ ಸಾರಜನಕ ಸಪ್ಲಿಮೆಂಟ್ ಮಾಡೋಕ್ಕೆ ಬೇರೆ ಬೇರೆ ವಿಧಗಳಿದೆ, ಅಮೋನಿಯಂ ಸಲ್ಫೇಟ್ ಆಗ್ಬೋದು, ಯೂರಿಯಾ ಆಗ್ಬೋದು, ಅವೆರಡನ್ನು ಯಾವ್ದಾರ ಒಂದನ್ನು ಕೊಡ್ತಾ ಹೋಗ್ತೀವಿ. ಈ ಬೆಳೆಗಳಿಗೂ ಅಷ್ಟೇ, ಗೊಬ್ಬರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಪೋಸ್ ಎಕ್ಸಾಂಪಲ್ಲು ಬಾಳೆ ರೋಗ ಬಂದಿರುತ್ತೆ, ಸಿಗಟೊಕ್ಕ ರೋಗ ಬಂದಿರುತ್ತೆ, ಆ ಒಂದು ಸಂದರ್ಭದಲ್ಲಿ ನಾವು ಈ ಯೂರಿಯಾನ ಕೊಡಬಾರ್ದು. ಯೂರಿಯಾ ಕೊಟ್ಟಾಗ ರೋಗ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಭತ್ತದಲ್ಲಿ ಅಷ್ಟೇ, ಬೆಂಕಿ ರೋಗ ಜಾಸ್ತಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ನೈಟ್ರೋಜನ್ ಸಪ್ಲಿಮೆಂಟ್ ಮಾಡೋಕ್ಕೆ ಯೂರಿಯಾ ಕೊಟ್ಟರೆ ಬೆಂಕಿ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಬೆಳೆ ಎಷ್ಟು ತಿಂಗಳದ್ದು ಬೆಳೆ ಅಂತ ಕೇಳಿಕೊಂಡು ಆ ಬೆಳೆದು ನೋಡಿಕೊಂಡು ರೋಗ ಏನು ಕಾಣಿಸ್ಕೊಂಡಿಲ್ಲ ಅಂದರೆ ನಾವು ಯೂರಿಯಾ ಕೊಡ್ಬೋದು. ಆ ಕಾಣಿಸ್ಕೊಂಡೈತೆ ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ಅಮೋನಿಯಂ ಸಲ್ಫೇಟ್ ಹೋಗಬೇಕಾಗುತ್ತೆ. ಸೊ ಅಮೋನಿಯಂ ಸಲ್ಫೇಟ್ ಕೊಡೋದ್ರಿಂದ ಒಂದು ಸಾರಜನಕದ ಕೊರತೆ ನೀಗಿಸ್ದಂಗೆ ಆಗುತ್ತೆ, ಜೊತೆ ಸಲ್ಫರಿಂದ ರೋಗ ಉಲ್ಬಣ ಆಗೋದನ್ನು ತಾಬಂದಿಗೆ ತಂದಂಗೆ ಆಗುತ್ತೆ. ಆ ಒಂದು ಹಂತದಲ್ಲಿ ನಾವು ಫರ್ಟಿಲೈಸರ್ ಯಾವುದು ಕೊಡಬೇಕು ಅಂತ ಒಂದು ನಿರ್ಧರಿಸಬೇಕಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ರಂಜಕದ ಅಂಶ, P2O5 ಅಂತ ಹೇಳ್ತೀವಿ. ರಂಜಕದ ಅಂಶ ಭಾಳಷ್ಟು ಮುಖ್ಯವಾದ್ದು. ನಾವೇನು ಗಿಡ ನೆಟ್ಟ ತಕ್ಷಣ ಆರೋಗ್ಯಕ್ಕಿರತಕ್ಕಂಥ ಬೇರುಗಳು ಬರಬೇಕು ಅಂದರೆ ರಂಜಕನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಒಂದು ಸಾರಿ ಬೇರುಗಳು ಚೆನ್ನಾಗಿ ಬಂದರೆ ಪೋಷಕಾಂಶ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಬರುತ್ತೆ. ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಬೆಳೆ ಬೆಳವಣಿಗೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ರಂಜಕದ ಅಂಶದಲ್ಲಿ ನಾವು ಹೆಚ್ಚಾಗಿ
ಡಿ ಎ ಪಿ ಕೊಡ್ಬೋದು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಲ್ಲ ಅದನ್ನು ಕೊಡ್ಬೋದು. ನಾವು ಬಾಳೆನಲ್ಲಿ ನೋಡ್ತೀವಿ ಬೆಳವಣಿಗೆ ಆಗ್ತಾ ಆಗ್ತಾ ಎಲೆಗಳು ದೊಡ್ಡದಾಗಿ ಬರ್ತಕ್ಕಂಥದ್ದು, ಕೆಳಗಡೆ ಮರಿಗಳು ಬರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ರಂಜಕ ಕೊಟ್ಟ ತಕ್ಷಣ ನಮಗೆ ಬಾಳೆನಲ್ಲಿ ಮರಿಗಳು ಬರ್ತಾ ಹೋಗುತ್ತೆ. ಅವನ್ನ ಕಟ್ ಮಾಡೋದು ಒಂದು ಕಡೆ, ಅದನ್ನು ಕಂಟ್ರೋಲ್ ಮಾಡೋದು, ಕೊಟ್ಟಂಥ ರಂಜಕನ ನೇರ ಬಾಳೆ ತೊಗೊಳ್ಲಿಕ್ಕೆ ನಾವು ಹೆಲ್ಪ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆರೋಗ್ಯವಂತ ಬೇರುಗಳು ಬಂದರೆ ಮಾತ್ರ ಬೆಳೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. 30-35 ದಿವಸಕ್ಕೆ ರೈತರು ಬೆಳವಣಿಗೆ ಆಗಿಲ್ಲ, ಭತ್ತ ಹಾಗೇ ಇದೆ ಅಂತ ತೊಗೊಂಬರ್ತಾರೆ. ಬೇರುಗಳು ಹೊಸ ಬೇರುಗಳೇ ಬಂದಿರಲ್ಲ, ಅಂದರೆ ಅಲ್ಲಿ ರಂಜಕದ ಕೊರತೆ ಎದ್ದು ಕಾಣ್ತಾ ಇರುತ್ತೆ. ಹಾಗಾಗಿ ಆ ರಂಜಕನ ಕೊರತೆ ನೀಗಿಸ್ಲಿಕ್ಕೆ ಈ ಒಂದು ಗೊಬ್ಬರನ ಕೊಡಬೇಕಾಗುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೊಟಾಷು. ಪೊಟಾಷನ್ನು ಎಷ್ಟು ಕೊಡಬೇಕು? ಸುಮಾರು 50-120 ಕೆಜಿ ಇರಬೇಕು ಒಂದು ಎಕರೆ ಪ್ರದೇಶದಲ್ಲಿ ಪೊಟಾಷು. 50 ಕೆಜಿಗಿಂತ ಕಡಿಮೆ ಇದ್ದರೆ ಅದನ್ನು ಕಡಿಮೆ ಅಂತ ನಾವು ಟ್ರೀಟ್ ಮಾಡ್ತೀವಿ. 120 ಕೆಜಿಗಿಂತ ಜಾಸ್ತಿ ಇದ್ದರೆ ಪೊಟಾಷಿಯಂ ಅಂಶ ಚೆನ್ನಾಗಿದೆ, ಜಾಸ್ತಿ ಇದೆ, ನಾವು ಕೊಡಬೇಕಾದ್ರೆ ಎಷ್ಟನ್ನು ಕಡಿಮೆ ಮಾಡಿಕೊಡ್ಬೇಕು ಅನ್ನೋದು ಆ ಒಂದು ಬೆಳೆ ಆಧಾರದ ಮೇಲೆ ನಾವು ನಿರ್ಧರಿಸ್ತಾ ಹೋಗ್ತೀವಿ. ಸೊ ಒಂದು ಸಾರಿ ಬೆಳೆನಲ್ಲಿ ಆ ದಡ ಒಣಗಕ್ಕೆ ಶುರುವಾಗುತ್ತೆ ಪೂರ್ತಿಯ, ಆ ದಡ ಒಣಗ್ತಾ ಇದೆ ಅಂತಂದರೆ ಅಲ್ಲಿ ಪೊಟಾಷಿಯನ್ ಕೊರತೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೊಟಾಷಿಯನ್ ನಾವು ಕಂಡುಹಿಡಿಬೋದು. ಎರಡನೇದು ಬೆಳೆ ಮಾಡಿಬಿಟ್ಟು 2-3 ಆಗಿದೆ, ನಾವು ಗೊಬ್ಬರ ಕೊಡ್ತಾ ಇದ್ದೀನಿ ಅಂದರೆ ಆ ಒಂದು ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ಹೋಗಲ್ಲ. ಆವಾಗ ಬೆಳೆ ನೋಡಿದ ತಕ್ಷಣ ಬೆಳೆನಲ್ಲಿ ನ್ಯೂನತೆ ಕಾಣಿಸ್ಕೊಂತಿದ್ರೆ ಅದಕ್ಕೆ ಪೊಟಾಷಿಯನ್ ಕೊರತೆ ಇದೆ ಅಥವಾ ಮಣ್ಣಿನ ರಸರ್ ಜಾಸ್ತಿ ಇದ್ದರೂ ಪೊಟಾಷಿಯ ಅಬ್ಸಾರ್ಪ್ಷನ್ ಆಗಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಮ್ ಓ ಪಿ ಕೊಡ್ತಕ್ಕಂಥ ರೈತರಿಗೆಲ್ಲ ಎಮ್ ಓ ಪಿ ಅವಾಯ್ಡ್ ಮಾಡಿ ಎಸ್ ಓ ಪಿ ಕೊಡಿ ಅಂತ ಹೇಳ್ತೀವಿ. ಸಲ್ಪೇಟ ಪೊಟಾಷ್ ಕೊಟ್ಟರೆ ಆ ಒಂದು ಮಣ್ಣಲ್ಲಿ ಬೇಗ ಪೊಟಾಷಿಯನ್ನು ತಗೊತಾ ಹೋಗುತ್ತೆ. ಇವೆರಡೂ ಬಿಟ್ಟರೆ ಆಲ್ಟರ್ನೇಟಿವ್ ಆಗಿ ಎಲೆ ಮೇಲೆ ಸ್ಪ್ರೇ ಮಾಡ್ತಕ್ಕಂಥದ್ದು ನಾವು ಮಾಡ್ತಾ ಹೋಗ್ತೀವಿ. ಎಷ್ಟು ಸ್ಪ್ರೇ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನು ಕೊಡ್ತಾ ಹೋಗ್ತೀವಿ. ಸೊ ಇದ್ರ ಎರಡರಲ್ಲಿ ಒಂದು ಮಣ್ಣಿಗೆ ಕೊಡ್ತಕ್ಕಂಥ ಗೊಬ್ಬರ, ಎರಡನೇದು ಎಲೆ ಮೇಲೆ ಕೊಡ್ತಕ್ಕಂಥ ಗೊಬ್ಬರ. ಮಣ್ಣಿಗೆ ಕೊಡ್ತಕ್ಕಂಥ ಗೊಬ್ಬರದಲ್ಲಿ ಅಬ್ಸಾರ್ಪ್ಷನ್ನು ಕಡಿಮೆ. ಸಪೋಸ್ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ನಾವೇನು ಹೇಳ್ತೀವಿ ಅದು ಮಣ್ಣಿಗೆ ಕೊಟ್ಟರೆ ಬೆಳೆಗೆ ಸಿಗ್ತಕ್ಕಂಥದ್ದು 4-5% ಸಿಗ್ತಕ್ಕಂಥದ್ದು. ಅದೇ ಎಲೆ ಮೇಲೆ ಸ್ಪ್ರೇ ಮಾಡಿದ್ರೆ 40-55% ಅಬ್ಸಾರ್ಪ್ಷನ್ನು ಎಲೆಯಿಂದ ತೊಗೊತಕ್ಕಂಥದ್ದು. ಹಾಗಾಗಿ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟು ಎಲೆ ಮೇಲೆ ಸ್ಪ್ರೇ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ನಮ್ಮ ಮಣ್ಣಲ್ಲೂ ಅಷ್ಟೇ 17 ಎಲಿಮೆಂಟ್ಸು ನಾವು ಅಥವಾ 16 ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದು ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, CHO ಅಂತೀವಿ. ಇವು 3 ಎಲಿಮೆಂಟ್ಸು ಪ್ರಕೃತಿ ದತ್ತವಾಗಿ ಬೆಳೆಗಳು ಸಿಗ್ತಾ ಹೋಗುತ್ತೆ. ಕಾರ್ಬನ್ನು, ಹೈಡ್ರೋಜನ್, ಆಕ್ಸಿಜನ್ ಮೂರುವೆ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ನಮಗೆ ಸಾರಜನಕ, ರಂಜಕ, ಪೊಟಾಷ್ ಅಂದರೆ ಪ್ರಧಾನ ಪೋಷಕಾಂಶಗಳು ಅಂತ ನಾವು ಏನು ಹೇಳ್ತೀವಿ ಇವನ್ನ ಇವನ್ನ ಕೃತಕವಾಗಿ ಬೆಳೆಗೇನೆ ಒದಗಿಸ್ತಾ ಹೋಗ್ತೀವಿ. ಸಾರಜನಕ ಎಷ್ಟು ಕೊಡಬೇಕು, ರಂಜಕ ಎಷ್ಟು ಕೊಡಬೇಕು, ಪೊಟಾಷ್ ಎಷ್ಟು ಕೊಡಬೇಕು ಅಂತ. ಸೊ ಇವು 3 ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸೆಕೆಂಡ್ರಿ ಎಲಿಮೆಂಟ್ಸ್ ಅಂತೀವಿ, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು. ಇವು 3 ಬೇಕು, ಬಟ್ ಮೊದಲನೇದು ಬೇಕಾದಷ್ಟು ಹೇರಳ ಪ್ರಮಾಣದಲ್ಲಿ ಬೇಕಿಲ್ಲ. ಬೆಳೆಗೆ ಎಲ್ಲೆಲ್ಲಿ ನಾವು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಬೆಳೆಗೆ ಕೊಡ್ತಾ ಹೋಗ್ಬೇಕು. ಸುಮಾರು 9 ಎಲಿಮೆಂಟ್ಸ್ ಆಯಿತು. ಅದು ಬಿಟ್ಟರೆ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ, ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಇವು ಅಷ್ಟೇ 6-7 ಲಘು ಪೋಷಕಾಂಶ ಏನಿದ್ದಾವೆ ಇವು ಬೆಳೆಗೆ ಭಾಳಷ್ಟು ಇಳುವರಿ ಮೇಲೆ ಒಂದು ಸಪೋರ್ಟನ್ನು ಕೊಡ್ತಾ ಹೋಗ್ತವೆ. ಸೊ ಅದರಲ್ಲಿ ಜಿಂಕು, ಐರನ್ನು, ಬೋರಾನು, ಮಾಲಿಬ್ಡಿನಮ್ಮು, ಕಾಪರು, ಕ್ಲೋರಿನ್ನು, ಮ್ಯಾಂಗನೀಸು, ಇಷ್ಟು ಎಲಿಮೆಂಟ್ಸು, ಸುಮಾರು 6-7 ಎಲಿಮೆಂಟ್ಸು ಇವು ಲಘು ಪೋಷಕಾಂಶವಾಗಿ ಬೆಳೆಗೆ ಸರಬರಾಜು ಮಾಡಬೇಕಾಗುತ್ತೆ. ಸೊ ಇವು ಅಷ್ಟೇ ಅತ್ಯವಶ್ಯಕ್ಕಾಗಿ ಬೆಳೆಗೆ ಬೇಕಾಗ್ತವೆ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಟೆಕ್ ಕಲ್ಚರ್ ಪ್ರೀಮಿಯಂ ಕಾರ್ಬನ್ ಫೈಬರ್ ದೋಟಿಗಳು, ಲ್ಯಾನ್ಸ್ ಅಳವಡಿಸಿ ಅಡಿಕೆಗೆ ಸಿಂಪಡಣೆ, ಕತ್ತಿ ಕೂರಿಸಿ ತೆಂಗು ಅಡಿಕೆ ಗೊನೆ ಕೊಯ್ಲು, ಸಮಯ ಶ್ರಮ ಕೂಲಿ ಖರ್ಚು ಉಳಿತಾಯ, ನಿಖರ ಕೆಲಸ ಸುಲಭ ನಿರ್ವಹಣೆ.
50 60 70 ಹಾಗೂ 75 ಅಡಿ ಉದ್ದದ ರೋಟಿಗಳು ಡಬಲ್ ಕ್ಲ್ಯಾಂಪ್ ಮತ್ತು ಡಬಲ್ ಲಾಕ್ ಸಿಸ್ಟಮ್ 1 ವರ್ಷದ ವಾರಂಟಿ ಟೆಕ್ ಕಲ್ಚರ್ ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಗೆಲ್ಸಾಲ್ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ 100% ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ 5 ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಹಿತಕಾರಿ ನರ್ಸರಿ ಡಿಬಿಟಿ ಮತ್ತು ಎನ್ಎಚ್ಪಿ ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ ಮಾವು ಸೀಬೆ ಚಿಕ್ಕು ಹಲಸು ನಿಂಬೆ ಪಪ್ಪಾಯಿ ಮೆಕೆಡೇಮಿಯಾ ಗೋಡಂಬಿ ಬಟರ್ಫ್ರೂಟ್ ಜಂಬು ನೇರಳೆ ಅಡಿಕೆ ತೆಂಗು ಕಾಫಿ ಏಲಕ್ಕಿ ಕಾಳುಮೆಣಸು ಇತ್ಯಾದಿ ಬಾಳೆ ಬಿದಿರು ಮತ್ತು ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು ನಗರ ಕೃಷಿ ಗಿಡ ಸಲಕರಣೆಗಳು ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು ಪರಿಣಿತರಿಂದ ನಿರ್ವಹಣೆ ಸ್ವಂತದ ತಾಯಿ ಮರಗಳು ಹಣ್ಣುಗಳ ಪ್ರಪಂಚ ಹಿತಕಾರಿ ನರ್ಸರಿ ಈಗ ಆಕ್ಚುಲಿ ನಾವು ಮಣ್ಣಿನ ಪರೀಕ್ಷೆ ಮಾಡಿದ ನಂತರ ಈ ನಾವು ಗೊಬ್ಬರಗಳನ್ನು ಹೇಗೆ ಕೊಡಬೇಕು ಅನ್ನೋದು ನಾವು ನೋಡ್ತಾ ಹೋಗುತ್ತೆ ಸೊ ಹಾಗಾಗಿ ಮೊದಲನೇದಾಗಿ ನಾವು ಇದು ಕಡಿಮೆ ಇದ್ದಾಗ ಸಾರಜನಕ ಅಥವಾ ಸಾವಯವ ಇಂಗಾಲ ಕಡಿಮೆ ಇದ್ದಾಗ ಅದಕ್ಕೆ ನಾವು ಸಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಕೊಟ್ಟಿಗೆ ಗೊಬ್ಬರನ ಸಪ್ಲಿಮೆಂಟ್ ಮಾಡಲಿಕ್ಕೆ ರೈತರಿಗೆ ಹೇಳ್ತೀವಿ ಇತ್ತೀಚೆಗೆ ಕೊಟ್ಟಿಗೆ ಗೊಬ್ಬರದ ಒಂದು ಕೊರತೆನೂ ಹೆಚ್ಚಾಗಿದೆ ಹಸುಗಳು ಅಥವಾ ದನಗಳು ಇಲ್ಲದೆ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಕಾಸ್ಟ್ಲಿ ಇರೋದ್ರಿಂದ ರೈತರುಗಳು ಯೂಸ್ ಮಾಡ್ತಾಯಿಲ್ಲ ಅಂಥ ರೈತರಿಗೆ ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರನ ಮಾಡ್ತಕ್ಕಂಥದ್ದನ್ನ ಹೇಳ್ತೀವಿ ಒಂದು ಕೊಟ್ಟಿಗೆ ಗೊಬ್ಬರದಲ್ಲಿ ನಮಗೆ ಹೆಚ್ಚಾಗಿ ಪೌಷ್ಟಿಕಾಂಶಗಳು ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಆಗ್ಬೋದು ಮೇಜರ್ ನ್ಯೂಟ್ರಿಯೆಂಟ್ ಆಗ್ಬೋದು ಅದರಿಂದ ಸಿಗ್ತಕ್ಕಂಥವು ಅಂದರೆ ಒಂದು ಸಾರಿ ನಾವು ಒಂದು ಎಕರೆಗೆ ಸುಮಾರು 10 ಟನ್ ಕೊಟ್ಟಿಗೆ ಗೊಬ್ಬರ ಅಂದರೆ 2-3 ಟ್ಯಾಕ್ಟ್ರ್ ಕೊಟ್ಟಿಗೆ ಗೊಬ್ಬರನ ಒಂದು ಎಕರೆ ಪ್ರದೇಶಕ್ಕೆ ರೆಕಮೆಂಡ್ ಮಾಡ್ತೀವಿ ಅದನ್ನು ಒಂದು ಸಾರಿ ಹಾಕಿದ್ರೆ ನಿಮಗೆ ಮಿನಿಮಮ್ ಅಂದರೆ 3 ವರ್ಷ ನಿಮಗೆ ಆ ಮಣ್ಣನ್ನು ಕೊಟ್ಟಿಗೆ ಗೊಬ್ಬರದಿಂದ ಕಾಪಾಡ್ತಕ್ಕಂಥದ್ದು ನೋಡಿದ್ದೀವಿ ಕೊಟ್ಟಿಗೆ ಗೊಬ್ಬರ ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎರೆಗೊಬ್ಬರ ಅಂತ ನಾವು ರೈತರು ರೆಕಮೆಂಡ್ ಮಾಡ್ತೀವಿ ಎರೆಹುಳದ ಗೊಬ್ಬರ ಸೊ ಇವೆರಡರಲ್ಲಿ ತುಂಬ ಜನ ರೈತರು ಯಾವುದು ತುಂಬ ಚೆನ್ನಾಗಿದೆ ಅನ್ನೋದು ಒಂದು ಬರುತ್ತೆ ಅದರಲ್ಲಿ ಕೊಟ್ಟಿಗೆ ಗೊಬ್ಬರ ಭಾಳಷ್ಟು ಅತ್ಯುತ್ತಮವಾದ್ದು ಯಾಕೆಂದರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಪೂರ್ತಿ ಕೊಳೆತಿರ್ತಕ್ಕಂಥ ಗೊಬ್ಬರ ಇರಲ್ಲ ಕೊಳಿತಾ ಇರುತ್ತೆ ಆಗಾಗ ಅದರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಕೊಳಿತಾ ಇರುತ್ತೆ ಆಮೇಲೆ ಏನು ಪೋಷಕಾಂಶ ಇದೆ ಮಣ್ಣಿಗೆ ಸ್ಲೋವರ್ ರಿಲೀಸ್ ಆಗ್ತಾ ಹೋಗುತ್ತೆ ಅದು ನೀರು ಬಿಟ್ಟ ಮೇಲೆ ನೆಂದ ಮೇಲೆ ಕೊಳೆತು ಸ್ಲೋವರ್ ರಿಲೀಸ್ ಆಗೋದ್ರಿಂದ ಅದರಲ್ಲಿ ಪೋಷಕಾಂಶಗಳ ಅವೈಲಬಿಲಿಟಿಯಿಂದ ದೊರೆಯುವಿಕೆ ಅಂತ ಏನಂತೀವಿ ಕೊಟ್ಟಿಗೆ ಗೊಬ್ಬರದಲ್ಲಿ ಭಾಳಷ್ಟು ಇರುತ್ತೆ ಆಮೇಲೆ ಬೆಳೆಗೆ ಬೇಕಾದಂಥ ಸಂದರ್ಭದಲ್ಲಿ ದೊರೀತಾ ಹೋಗುತ್ತೆ ಸೊ ಎರೆಗೊಬ್ಬರದಲ್ಲಾದರೆ ಅದು ಗ್ಲುಕೋಸ್ ಇದ್ದಂಗೆ ನೇರವಾಗಿ ಬೆಳೆಗೆ ಸರಬರಾಜು ಮಾಡುತ್ತೆ ಸೊ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಸಿರೆಲೆ ಗೊಬ್ಬರ ಈ ಹಸಿರೆಲೆ ಗೊಬ್ಬರದಲ್ಲಿ ಸೆಣಬಾಗ್ಬೋದು ಡಯಾಂಚ ಆಗ್ಬೋದು ಆಮೇಲೆ ಹುರುಳಿ ಆಗ್ಬೋದು ಅಲಸಂದೆ ಆಗ್ಬೋದು ಅವರು 4ರಲ್ಲಿ ಉತ್ತಮವಾದ್ದು ಸೆಣಬು ಸೊ ಹೆಚ್ಚಾಗಿ ಒಂದು ಸಾವಯವ ಗೊಬ್ಬರ ಇರ್ತಕ್ಕಂಥದ್ದು ಅಥವಾ ಬಯೋಮಾಸ್ ಅಂತ ನಾವೇನು ಹೇಳ್ತೀವಿ ಆ ಬಯೋಮಾಸ್ ಇರ್ತಕ್ಕಂಥದ್ದು ಆರ್ಗ್ಯಾನಿಕ್ ಮೆಟೀರಿಯಲ್ ಇರ್ತಕ್ಕಂಥದ್ದು ಈ ಒಂದು ಸೆಣಬಲ್ಲಿ ಇದನ್ನು ನಾವು ಬಿತ್ತನೆ ಮಾಡಿದ ನಂತರ 45 ದಿವಸ ಆದ ನಂತರ ಅಲ್ಲಲ್ಲೇ ಒಂದೊಂದು ಹೂ ಬರೋಕ್ಕೆ ಶುರು ಆಗುತ್ತೆ ಆ ಹೂ ಬಂದ ನಂತರ ಅದನ್ನು ನೀವು ಮಣ್ಣಲ್ಲಿ ಸ್ವಲ್ಪ ರೋಟವೇಟರ್ ಹೊಡೆದ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ನೀವು ನಾಟಿ ಮಾಡಿದ 8-10 ದಿವಸ ಆದಮೇಲೆ ಲೈಟಾಗಿ ಒಂದು 2-2.5 ಕೆಜಿ ಯೂರಿಯಾ ಅಥವಾ 3 ಕೆಜಿ ಯೂರಿಯಾನ ನೀವು ಚೆಲ್ಲಿಬಿಟ್ರೆ ಬೆಳವಣಿಗೆ ಭಾಳ ಉತ್ಕೃಷ್ಟ ಬರುತ್ತೆ ಬೆಳವಣಿಗೆ ಸೊ ಅದನ್ನು ನೀವು ಸೇರಿಸೋದ್ರಿಂದ ಒಂದು ಈ ಒಂದು ಕಾರ್ಬನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಡಯಾಂಜ ಅಂತ ಇದು ಡಯಾಂಜ ಬೆಳವಣಿಗೆ ಆಗ್ತಕ್ಕಂಥದ್ದು ಇದು ಫೈಬರ್ ಫಾರ್ಮೇಷನ್ ಆಗೋದಕ್ಕಿಂತ ಮೊದಲು 40-45 ದಿವಸಕ್ಕಿಂತ ಮೊದಲು ಬ್ರ್ಯಾಂಚಸ್ ಬಂದ ನಂತರ ಇದನ್ನು ಮಣ್ಣಿಗೆ ಇನ್ಕಾರ್ಪೊರೇಟ್ ಮಾಡ್ತಾ ಹೋಗ್ಬೇಕು ಇದು ಸೆಕೆಂಡ್ ಆಲ್ಟರ್ನೇಟಿವ್ ಅಂತಲೂ ನಾವು ಹೇಳ್ತೀವಿ ಇದು ಬಿಟ್ಟರೆ ಹುರುಳಿ ಮತ್ತು ಅಲಸಂದೆ ಸೊ ಇವೆರಡು ದ್ವಿದಳ ಧಾನ್ಯಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸಿದ ಒಂದು ನೈಟ್ರೋಜನ್ನು ಫಿಕ್ಸೇಷನ್ ಆಗ್ತಕ್ಕಂಥದ್ದು ನೈಟ್ರೋಜನ್ನ ಭೂಮಿ
ಭೂಮಿಗೆ ಬಿಡ್ತಕ್ಕಂಥದ್ದು ಇವೆರಡರಿಂದಲೂ ಆಗುತ್ತೆ. ಸೊ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಹಸಿರಿಲೆ ಗೊಬ್ಬರ ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಭಾಳ ಒಳ್ಳೆಯದು ಅಂತಲೇ ಹೇಳ್ತೀವಿ. ಇದು ಬಿಟ್ಟರೆ ನೆಕ್ಸ್ಟು ಈ ಕಬ್ಬಿನ ರವದೆ ತುಂಬ ಜನ ರೈತರು ಯೂಸ್ ಮಾಡ್ತಾರೆ. ಕಬ್ಬನ್ನು ಕಟಾವು ಆದ ನಂತರ ಕಬ್ಬಿನ ರವದೆ ಬೆಂಕಿ ಹಾಕ್ತಕ್ಕಂಥದ್ದು ಇದೆ. ಇತ್ತೀಚೆಗೆ ರೈತರಲ್ಲಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬಂದಿರೋದ್ರಿಂದ ಕಬ್ಬಿನ ರವದೆನ ಒಂದು ಶುಂಠಿ ವ್ಯವಸಾಯ ಮಾಡ್ತಕ್ಕಂಥವ್ರು ಮಲ್ಚಿಂಗಾಗಿ ಉಪಯೋಗಿಸ್ಲಿಕ್ಕೆ ಒಂದು ಎಕರೆ 4,000-5,000 ಕೊಟ್ಟು ತೊಗೊಂಡೋಗ್ತಕ್ಕಂಥದ್ದು. ಕೆಲವು ರೈತರು ರೋಟೋವೇಟರ್ ಹೊಡೆದು ಪುಡಿ ಮಾಡಿ ಅಲ್ಲೇ ಸೇರಿಸ್ತಕ್ಕಂಥದ್ದು ಮಾಡ್ತಾ ಹೋಗ್ತಾರೆ. ಸುಮಾರು ಒಂದು ಎಕರೆ ಪ್ರದೇಶಕ್ಕೆ 3-4 ಟನ್ನು ನಿಮಗೆ ಕಬ್ಬಿನ ರವದೆ ಸಿಗುತ್ತೆ. 4 ಟನ್ ಕಬ್ಬಿನ ರವದೆ ಸಿಕ್ಕಿದ್ರೆ ನಿಮಗೆ ಅದರಲ್ಲಿ 60-70% ಕಾರ್ಬನ್ ಇರುತ್ತೆ. ಅದರಲ್ಲಿ ಇಷ್ಟು ಕಾರ್ಬನ್ ಇರತಕ್ಕಂಥ ಒಂದು ಇದು ಆರ್ಗ್ಯಾನಿಕ್ ಮ್ಯಾಟ್ರು ಬೇರೆ ಯಾವುದೇ ಬೆಳೆನಲ್ಲಿ ಯಾವುದೇ ವೇಸ್ಟಲ್ಲಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ತೆಂಗಿನ ಸೋಗೆ, ತೆಂಗಿನ ಗರಿ. ಇತ್ತೀಚೆಗೆ ತೆಂಗಿನ ಗರಿ ತೋಟಗಳಲ್ಲಿ ಯಥೇಚ್ಛವಾಗಿ ಎಲ್ಲ ಲಾಟ್ ಹಾಕಿರ್ತಾರೆ. ಇತ್ತೀಚೆಗೆ ರೈತರು ಅದನ್ನು ತೊಗೊಂಡೋಗಲ್ಲ. ಸೊ ಎಲ್ಲ ಕಡೆ ಗ್ಯಾಸಿನ ಬಂದಿರೋದ್ರಿಂದ ಯಾರೂ ಸೌದೆಗೆ ಅದನ್ನು ಉಪಯೋಗಿಸ್ತಿಲ್ಲ. ರೈತರ ಜಮೀನಲ್ಲಿ ಬಿದ್ದಿದೆ, ಅದಕ್ಕೆ ಒಂದು ಪುಡಿ ಮಾಡ್ತಕ್ಕಂಥ ಶೆಡ್ಡರ್ ಅಂತ ಇತ್ತೀಚೆಗೆ ತೋಟಗಾರಿಕೆಯಲ್ಲಿ ಸಬ್ಸಿಡಿಲಿ ಕೊಡ್ತಾ ಇದ್ದಾರೆ. ಆ ಶೆಡ್ಡರ್ ಉಪಯೋಗಿಸಿ ಅದನ್ನು ಪೀಸ್ ಮಾಡಿ ಅದನ್ನು ಹಾಕಿದ್ರೆ ಸುಮಾರು ಅದರಲ್ಲೂ ನಿಮಗೆ 55-60% ಕಾರ್ಬನ್ ಇರತಕ್ಕಂಥದ್ದು ನೋಡಿದ್ದೀವಿ. ಸೊ ಮಣ್ಣು ಆರೋಗ್ಯವಾಗಿ ಪರಿವರ್ತನೆ ಮಾಡಲಿಕ್ಕೆ ಇವು ಭಾಳಷ್ಟು ಅನುಕೂಲ ಆಗ್ತಕ್ಕಂಥವು ಇವು. ಸೊ ಇವನ್ನು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಭತ್ತ ಕಟಿಂಗ್ ಆದಮೇಲೆ ಸೊ ಮಿಷಿನಲ್ಲಿ ಕಟ್ ಮಾಡೋದ್ರಿಂದ ಕೆಳಗಡೆದ ಒಂದು ದಡಿ ಬಿಟ್ಟು ಕಟ್ ಮಾಡ್ತಾರೆ. ಬಿಟ್ಟು ಕಟ್ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ರೈತರು ಏನು ಮಾಡ್ತಾರೆ, ಬೆಂಕಿ ಹಾಕ್ಬಿಡ್ತಾರೆ. ಸೊ ಕಟಾವಾದ ನಂತರ ಮಾಯಿಶ್ಚರು ಭತ್ತದ ಗದ್ದೆಲಿ ಇದ್ದೇ ಇರುತ್ತೆ. ಇಮ್ಮಿಡಿಯೇಟ್ ಒಂದು ಉಳುಮೆ ಮಾಡಿದ್ರೆ ಅದು ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ. ಸೊ ನೆಕ್ಸ್ಟ್ ಬೆಳಗ್ಗೆ ನೀವು ಆಟೋಮೆಟಿಕ್ಕಾಗಿ ಒಂದು ಗೊಬ್ಬರವನ್ನು ಒದಗಿಸ್ದಂಗೆ ಆಗ್ತಕ್ಕಂಥದ್ದು ಮಾಡ್ತೀವಿ. ಇದು ಬಿಟ್ಟರೆ ನೆಕ್ಸ್ಟು ಆಲ್ಟರ್ನೇಟಿವ್ ಹೆಸರು ಉದ್ದು ಅಲಸಂದೆ ಹಾಕ್ತಾರೆ. ಒಂದು ಬೆಳೆ ಭತ್ತ ಬೆಳೀತಕ್ಕಂಥವ್ರು. ಸೊ ಉದ್ದನ್ನು ತೊಗೊಂಡ್ಮೇಲೆ ಸಾಕಷ್ಟು ಎಲೆ ಉದುರುತ್ತೆ. ಆ ಎಲೆ ಉದುರಿದ ನಂತರ ಅದು ಸಹ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಸಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನೋಡ್ತೀವಿ. 4-5 ವಿಧಾನಗಳು ಮಣ್ಣಿನ ಆರೋಗ್ಯ ವೃದ್ಧಿಪಡಿಸ್ಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಈ ಒಂದು ಪದ್ಧತಿಗಳನ್ನು ರೈತರು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ತನಕ ನಮಗೆ ರಾಜಣ್ಣ ಸರು ಸ್ಯಾಂಪಲ್, ಮಣ್ಣಿನ ಸ್ಯಾಂಪಲ್ ಯಾವ ರೀತಿ ತೊಗೊಬೇಕು ಅನ್ನೋದ್ರ ಬಗ್ಗೆ ಕೊಟ್ಟರು. ಮಣ್ಣಿನ ಪರೀಕ್ಷೆ ಅವರು ಅಂದರೆ ಏನೇನು ಮಾಡ್ತಾರೆ ಮಣ್ಣಿನ ಪರೀಕ್ಷೆಯನ್ನು ವೈಜ್ಞಾನಿಕವಾಗಿ ಹೇಳಿಲ್ಲ, ಅದ್ರ ಬದಲಿಗೆ ಯಾವ್ಯಾವ ಅಂಶದ ಪರೀಕ್ಷೆಯನ್ನು ಮಾಡ್ತಾರೆ, ಅದು ಸಾಯಿಲ್ ಕಾರ್ಬನ್ನು, ಇಸಿನೋ, ಪಿ ಎಚ್ ಎನ್, ಪಿ ಕೆ ಗೊಬ್ಬರಗಳನ್ನು, ಅದು ಹೆಚ್ಚಾದರೆ ಎಷ್ಟು, ಹೆಚ್ಚು ಕಡಿಮೆ ಎಷ್ಟು ಇರಬೇಕಾಗತ್ತೆ, ಕಡಿಮೆ ಇದ್ದರೆ ಏನೇನು ಮಾಡಬೇಕು, ಯಾವ್ಯಾವ ರೀತಿಯಾಗಿ ರೈತರು ಉತ್ತಮ ಬೆಳೆಯನ್ನು ಬೆಳೀಬಹುದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಸೊ ರಾಜಣ್ಣ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.